ಸ್ನೇಹಿತರೆ ಇದು ಸಣ್ಣಕ್ಕಿ ಬಾಳೆ ಗಿಡ ಅಂತ ಹೇಳಿ ನಮ್ಮಲ್ಲಿ ಸಣ್ಣಕ್ಕಿ ಬಾಳೆ ಗಿಡ ಅಂತ ಹೇಳ್ತಾರೆ ಇದಕ್ಕೆ ಬಿರಿಯಾನಿ ಗಿಡ ಅಂತಾನು ಹೇಳ್ತಾರೆ ಇದು ಬಿರಿಯಾನಿ ಮಾಡಬೇಕಿದ್ರೆ ಇದನ್ನ ಉಪಯೋಗಿಸ್ತಾರಂತೆ ಆದರೆ ನಮ್ಮಲ್ಲಿ ನಾವು ಸಾಮಾನ್ಯವಾಗಿ ಪಾಯಸ ಅನಂತರ ಕೇಸರಿ ಅಥವಾ ಕಾಯಿ ಬಾತ್ ಅಂತ ಹೇಳಿ ಎಲ್ಲ ಸಿಹಿ ತಿಂಡಿ ಮಾಡಬೇಕಿದ್ರೆ ಅದಕ್ಕೆ ಸುವಾಸನೆಗೋಸ್ಕರ ಇದನ್ನ ನಾವು ಬಳಸ್ತೇವೆ ಬಹಳ ಒಂದು ಒಳ್ಳೆ ಸುವಾಸನೆ ಬರುವಂತದ್ದು ಸಾಮಾನ್ಯ ಒಂದು ಈ ಅನ್ನ ಮಾಡಬೇಕಿದ್ರೆ ಅದರಲ್ಲಿ ಹಾಕಿಬಿಟ್ರೆ ನಾವು ಪಾಯಸ ಮಾಡಬೇಕಿದ್ರೆ ಅಕ್ಕಿ ಪಾಯಸಕ್ಕೆ ವಿಶೇಷವಾಗಿ ನಾವು ಉಪಯೋಗಿಸುವಂತದ್ದು ಅದನ್ನ ಒಂದು ಒಂದೇ ಎಲೆಯನ್ನ ಹಾಕಿದ್ರೆ ಸಾಕು ಇದರದ್ದು ಒಂದೇ ಎಲೆ ಹಾಕಿದ್ರೆ ಸಾಕು ಇಡೀ ಮನೆ ತುಂಬಾ ಹತ್ತಿರದ ಮನೆ ಸಹಿತ ಹೋಗುವಂತ ಒಂದು ಈ ವಾಸನೆ ಸಣ್ಣ ಬಾಸ್ಮತಿ ವಾಸನೆ ತರ ಸ್ಮೆಲ್ ಬರುತ್ತೆ ಇದು ಈ ಸಿಹಿ ತಿಂಡಿಗೆ ಒಂದು ಒಳ್ಳೆ ರುಚಿಯನ್ನು ಕೊಡುವಂತದ್ದು ಹಾಗಂತ ಹೇಳಿ ಇದನ್ನ ಈ ಎಲೆಯನ್ನ ತಿನ್ನೋದಿಲ್ಲ ಎಲೆಯನ್ನ ತೆಗೆದು ಬಿಡ್ತಾರೆ ಬಹಳ ಒಂದು ಒಳ್ಳೆ ವಾಸನೆ ಕೊಡುವಂತದ್ದು ಥೈಲ್ಯಾಂಡ್ ಅಲ್ಲಿ ಇದನ್ನ ಪೌಡರ್ ಆಗಿ ಪ್ಯಾಕೆಟ್ ಮಾಡಿ ಪೌಡರ್ ಮಾಡಿ ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ತಾರೆ ಅಂತೇಳಿ ಲಕ್ಷ್ಮೀನಾರಾಯಣ ಹೆಗಡೆ ಅಂತೇಳಿ ಅರಬಾವಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿದ್ರು ಆನಂತರ ತರಕನಹಳ್ಳಿಯಲ್ಲಿ ಕಾಳುಮೆಣಸು ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಸಹಿತ ಆಗಿದ್ರು ಅವರು ಈಗ ರಿಟೈರ್ ಆಗಿದ್ದಾರೆ ಅವರು ನನಗೊಂದು ಬಾರಿ ಆ ಪ್ಯಾಕೆಟನ್ನು ಥೈಲ್ಯಾಂಡ್ನಿಂದ ತಂದಿರುವಂಥ ಒಂದು ಪ್ಯಾಕೆಟನ್ನು ತೋರಿಸಿದ್ರು ಅದು ಇದರದ ಒಂದು ಈ ಎಲೆಯನ್ನು ಪೌಡರ್ ಮಾಡಿ ಅವರು ಮಾರ್ಕೆಟಿಂಗ್ ಮಾಡ್ತಾ ಇರುವಂಥದ್ದು ಒಂದು 20 ಗ್ರಾಮ್ ಪೌಡ್ರಿಗೆ 50 ರೂಪಾಯಲ್ಲಿ ನಮ್ಮಲ್ಲಿ 50 ರೂಪಾಯಲ್ಲಿ ಅವರು ಮಾರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ತೋರಿಸಿದ್ರು ಅಂದರೆ ಅವಕಾಶಗಳು ನಮಗೆ ಯಾವ ರೀತಿ ಇದೆ ನಾವು ಮಾಡೋದಕ್ಕೆ ಇದಕ್ಕೆ ಯಾವುದೇ ಗೊಬ್ಬರ ಬೇಕಾಗಿಲ್ಲ ಯಾವುದೇ ಒಂದು ಆರೈಕೆ ಬೇಕಾಗಿಲ್ಲ ನಾವು ಬರೀ ನೆಟ್ಬಿಟ್ರೆ ಸಾಕು ಈ ಥರ ಹಿಂದೆ ಹಾಕ್ಕೊಂಡು ಬೆಳೀತಾ ಇರುತ್ತೆ ನಾವು ಬೇಕು ಅಂತೇಳಿ ತೆಗಿಬೇಕು ಖಾಲಿ ಮಾಡಬೇಕಷ್ಟೇ ಇಲ್ಲಾಂದರೆ ಅಂದರೆ ಇದರ ಕಷ್ಟ ಕೊಡೋ ರೀತಿಯಲ್ಲಿ ಬೆಳೆಯೋದಿಲ್ಲ ತೆಗೆದುಬಿಟ್ಟು ಹೋಗ್ತದೆ ಆದರೂ ನಾವು ಬೆಳೆಯೋದಕ್ಕೆ ಬಹಳ ಏನು ಕಷ್ಟ ಒಂದು ಪರಿಸ್ಥಿತಿ ಇದರಲ್ಲಿ ಹೆಚ್ಚಿನ ಒಂದು ಆರೈಕೆ ಬೇಕು ಅನ್ನೋಂತಹ ಒಂದು ಸ್ಥಿತಿ ಈ ಗಿಡಕ್ಕೆ ಇಲ್ಲ ಇದೊಂದು ಒಳ್ಳೆ ಒಂದು ಪ್ರತಿ ಮನೆಯಲ್ಲಿ ಹಿಂದೆ ಇರ್ತಿತ್ತು ಈಗ ಸಾಮಾನ್ಯವಾಗಿ ಸಣ್ಣಕ್ಕೇನೆ ತರ್ತಾರೆ ಪೇಟೆಯಲ್ಲಿ ಸಿಗುತ್ತೆ ಬಾಸ್ಮತಿ ತರ್ತಾರೆ ಅದನ್ನು ಉಪಯೋಗಿಸ್ತಾರೆ ಮೊದಲು ಎಲ್ಲ ಕಡೆಗೂ ಆ ಒಂದು ವಾಸನೆ ಸಣ್ಣ ಅಕ್ಕಿ ಸಿಗ್ತಾ ಇರಲಿಲ್ಲ ಆವಾಗ ಇದನ್ನೇ ಬಳಸ್ತಾ ಇತ್ತು